ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಶಾಲಾ ಮಕ್ಕಳಿಗೆ ಕಿರುಕುಳ ಆರೋಪ, ಮಕ್ಕಳಿಂದ ದಿಢೀರ್ ಪ್ರತಿಭಟನೆ. ಹೌದು, ಕುಷ್ಟಗಿ ತಾಲೂಕಿನ ನಿಡಸಿಸಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮ ಸರ್ಕಾರದಿಂದ ಬಂದ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಮತ್ತು ವಸತಿಯ ಶಿಕ್ಷಕರಾದ ವಿಜ್ಞಾನ ಶಿಕ್ಷಕರು ಮತ್ತು ಸಮಾಜ ಕಂಪ್ಯೂಟರ್ ಶಿಕ್ಷಕರು ಸರಿಯಾಗಿ ಪಾಠವನ್ನ ಮಾಡ್ತಿಲ್ಲ ಹಾಗೂ ಮುಖ್ಯೋಪಾಧ್ಯಾಯರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ವಸತಿ ಶಾಲೆ ಆವರಣದ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ನಂತರ ಒಬ್ಬರಾಗಿಬ್ಬರು ಮಾಧ್ಯಮದ ಜೊತೆ ಮಾತನಾಡಿದ ವಿದ್ಯಾರ್ಥಿಗಳು, ನಮ್ಮ ನಿಡಸಿಸಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಖ್ಯೋಪಾಧ್ಯಾಯರು ಸರ್ಕಾರದಿಂದ ಬಂದ ಮೂಲಭೂತ ಸೌಕರ್ಯಗಳನ್ನ ಮತ್ತು ತರಗತಿಯ ಪಾಠ, ಶುದ್ಧ ಕುಡಿಯುವ ನೀರು, ಸ್ಮಾರ್ಟ್ ಕ್ಲಾಸ್, ವಸತಿ ಶಾಲೆಯಲ್ಲಿ ಊಟದ ಕೊರತೆ ಸೇರಿದಂತೆ ಇನ್ನು ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿದ್ದು ಸರ್ಕಾರದ ಮೂಲಭೂತ ಸೌಕರ್ಯಗಳಿಗಾಗಿ ಪ್ರತಿಭಟನೆ ನಡೆಸಲಾಗ್ತಿದೆ ಅಂತ ಹೇಳಿದ್ರು. ಶಾಲಾ ಮುಖ್ಯೋಪಾಧ್ಯಾಯರಿಂದ ಹಾಗೂ ಅಟೆಂಡರ್ನಿಂದ ಕಿರುಕುಳ. ಹೌದು, ಮುಖ್ಯೋಪಾಧ್ಯಾಯರು ನಮಗೆ ಪ್ರತಿನಿತ್ಯ ನಾವುಗಳು ಊಟದ ಬಗ್ಗೆ ಮತ್ತು ಶಾಲಾ ಪಾಠದ ಬಗ್ಗೆ ಕೇಳಲು ಹೋದ್ರೆ ನಿಮಗೆ ಹಾಕಬೇಕು, ನಾವುಗಳು ಕೊಟ್ಟಿದ್ದನ್ನ ತಿನ್ನೆ ಎಲ್ವಾದ್ರ ಬಡಿ ಅಂತಾರ, ಮತ್ತು ಅಟೆಂಡರ್ ನಮಗೆ ದಂಪಿ ಆಗ್ತಾನೆ, ಬಾಯಿಗೆ ಬಂದಂತೆ ಬೈತಾನೆ ಎಂದು ಆರೋಪನ ಮಾಡಿದ್ರು. ಮುಖ್ಯಾಧಿಕಾರಿನ ಕೂಡಲೇ ಸಸ್ಪೆಂಡ್ ಮಾಡಿ. ಎಸ್, ನಮ್ಮ ನಿಡಶಿಸಿ ಶಾಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯರು ಸರಿಯಾಗಿಲ್ಲ, ಅವರನ್ನ ಕೂಡಲೇ ಅಮಾನತು ಮಾಡಿ ಇವರ ನಡತೆ ಸರಿಯಾಗಿಲ್ಲ, ಇವರು ಸರ್ಕಾರದಿಂದ ಬಂದ ಯಾವುದೇ ಸೌಲಭ್ಯಗಳನ್ನ ಮಕ್ಕಳಿಗೆ ನೀಡ್ತಿಲ್ಲ, ಕೇಳಿದ್ರೆ ಮಕ್ಕಳ ಮೇಲೆ ಕೇಸ್ ದಾಖಲಿಸ್ತೇನೆ ಎಂದು ಹೆದರಿಕೆಯನ್ನು ಹಾಕ್ತಾರ, ಇವರು ಮಕ್ಕಳ ಮೇಲೆ ದೌರ್ಜನ್ಯವನ್ನ ಮಾಡ್ತಾರೆ, ಇವರು ನಮಗೆ ಬೇಡ ಎಂದು ಗಂಭೀರವಾಗಿ ಆರೋಪಿಸಿದ್ರು. ಮಕ್ಕಳು ಆರೋಪ ಮಾಡುವುದು ಶುದ್ಧ ಸುಳ್ಳು. ಹೌದು, ನಮ್ಮ ವಸತಿ ಶಾಲೆಯಲ್ಲಿ ಊಟದ ವ್ಯವಸ್ಥೆ ಮತ್ತು ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇಲ್ಲ, ಆದರೆ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ ಮತ್ತು ಶಾಲಾ ಬಿಲ್ಡಿಂಗ್ ಗಳು ಬಿರುಕು ಬಿಟ್ಟರೆ ಶಾಲಾ ಕಟ್ಟಡಗಳು ಸೋರುತ್ತವೆ ಮತ್ತು ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯಿಂದ ತೊಂದರೆಯನ್ನ ಕೊಟ್ಟಿಲ್ಲ ಎಂದು ಮುಖ್ಯೋಪಾಧ್ಯಾಯರು ಉತ್ತರವನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಕರ್ವೇ ಕಾರ್ಯಕರ್ತರಾದ ಮಾರ್ಕಿ ಕಂದಕು, ಸ್ಥಳಕ್ಕೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬಾಲಚಂದ್ರ ಸಂಘನ, ಪಿಎಸ್ಐ ಮುದ್ದರಂಗಸ್ವಾಮಿ, ಎಂಡಿಆರ್ಎಸ್ ನೌಕರರ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ಗುರುವಸಪ್ಪ ಮೂಡಪಲ್ದಿನಿ, ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಪತ್ತಾರ್ ಭೇಟಿಯನ್ನು ನೀಡಿ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿದರು. ನಂತರ ಶಿಕ್ಷಕರು ಮತ್ತು ಪಾಲಕರೊಂದಿಗೆ ಸಭೆಯನ್ನು ನಡೆಸಿ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಲಾಯಿತು. ನಾವ್ ಶಟ್ ಮನೆ ಅಂತ ಅವ್ರು ಪ್ರಿನ್ಸಿಪಾಲ್ ಮಿಸ್ ಗಾಂಧಿ ಹಾಕ್ತಾರೆ, ನಾವೇನೋ ಅದನ್ನು ಮಾಡಬಾರ್ದಂತ ಶರ್ಟ್ ಬೋದಿ ಹಾಕ್ತಾವಲ್ಲ ಅಂತಾರೆ, ವಾಲ್ ಶಬ್ದ ಯೂಸ್ ಮಾಡ್ತಾರೆ, ಮತ್ತ ನಾವ್ ಶಟ್ ಮಂದಿ ಇಲ್ಲಿ ಯಾರು ಇರಲ್ಲ ಅಂತ ಹೇಳ್ತಾರೆ, ಜಾತಿ ಭೇದ ಮಾಡ್ತಾರೆ. ಗೊತ್ತಿಲ್ಲ ರೊಕ್ಕ ಇದುವರೆಗತ್ತ ಶಾಲೆ ಒಂದು ಕ್ಲಾಸ್ ಸ್ಕೂಲ್ ಡ್ರೆಸ್ ರಾತ್ರಿ ರಾತ್ರಿ ತಲೀಮ್ ಸಾಗಾಣಿಕೆ ಹೋಗ್ಬೋದು, ರಾತ್ರಿ 12 ಗಂಟೆಗೆ 1 ಗಂಟೆ ತಂದ ಬರ್ತೀನಿ ಸ್ಕೂಲ್ ನಾಗ. ನಾವು ಟೂರಿಗೆ ಕರ್ಕೊಂಡು ಹೋದ್ರೆ ಸರ್ ನಮ್ ರೊಕ್ಕದಲ್ಲಿ ಇಟ್ಟಿಟ್ಟ ಅಲ್ಲ ಸರ್, ಅದು ಇವ್ರ ಪ್ರಿನ್ಸಿಪಲ್ ಮಿಸ್ ಅವ್ರಿಗೆ ಫೋನ್ ಹಚ್ಚಾರೆ, ಫೋನ್ ಹಚ್ಚಿಂದ ಅಲ್ಲಿ ಇಂಥ ಪ್ಲೇಸಾಗ ಅದೇ ದೂಡ ಅಲ್ಲಿ ಅಲ್ಲಿಗೋರೆ ನಾವು ಫೋನ್ ಅಂತಕ್ಕ ಅಬ್ ಡ್ರೈವರ್ ಅಲ್ಲಿ ಹೋಗಿ ಅಲ್ಲಿ ಹೋದಿಗಂತ 50 ರೂಪಾಯಿ ಹೋಗ್ರಿ, ನಮ್ಮ ರೊಕ್ಕ ನಾವೇ ಕೊಟ್ಟಿವ್ರಿ, ಬ್ಯಾಡ್ರಿ ಮಿಸ್ ಇಲ್ಲಿ ಮಾಡ್ತೀರಿ ನಾವು ಉಳ್ತೀವಿ ಅಲ್ಲಾದ್ರೆ ಬಟ್ಟೆ ಮಾಡ್ಬೇಕು ಅಂತ ಹೇಳಿದ್ವಿ, ಹೇಳಿದ್ರು ಏ ಇಲ್ಲಪ್ಪ ನೀವು ಉಳ್ತೀರ ಅಂದ್ರೆ ಉಳ್ರಿ ಎದುರಿಸಿದ ನಾವು ಆಗಿದ್ದಾದ್ರೆ ಊಟ ಮಾಡಿರಲ್ಲ. ಪೂಜಾರಿ ಸರಿ ಇಲ್ಲ ಅಂದಾಗ ಮತ್ತೆ ಗುಡಿ ತಗೊಂಡು ಬೂಲೋಸ್ಬೇಡ್ರಿ ಹುಡ್ರಿ ಅಲ್ಲ, ತಾವ್ ಸಹಶಿಕ್ಷಕರ ಕುತ್ಕೊಂಡು ಹೇಳಿದ್ರೆ ತಾವ್ ಶಿಕ್ಷಕ ಮಾಡ್ಬೇಕು, ತಾವ ವಾರ್ನ್ ಮಾಡಿದಂದ್ರೆ ಕೆಲಸ ಮಾಡಿ ಕರೆದು ಮಕ್ಕಳೆಲ್ಲ ಕೇಳಿದ್ರೆ ಅವರು 10th ಹುಡುಗರು ಅಷ್ಟೇ ಹೇಳಿದ್ರು ಕಂಪ್ಲೇಂಟ್, ಹುಡುಗಿಯರು ಅವತ್ತಿದ್ರೆ ನಮ್ಮ ಹತ್ರ ಯಾವುದು ಕಂಪ್ಲೇಂಟ್ ಇಲ್ಲ, ಸಾಯಿ ಒಂದು ತಾಸ್ ಕುಂತಾರೆ ಸರ್ ಮಕ್ಕಳ ಹತ್ರ, 1 ಅವರ್ ಕುಂತು ಕೇಳ್ಯಾರ ಸರ್.
8 ದಿವಸ ಆಯ್ತು. ಪಾಪ ಬಡವ್ರ ಮಕ್ಳಿಗೆ ಯಾಕೆ ಕೇಳ್ತೀರಿ? ಶ್ರೀಮಂತರ ಕೇಳ್ರಿ, ಇದ್ದವ್ರಿಗೆ ಅನುಕೂಲ ಇದ್ದವ್ರಿಗೆ ಕೊಡ್ರಿ. ಮಕ್ಳ ಹತ್ರ 1 ರೂಪಾಯಿ ಇಸ್ಕೋಬಾರ್ದ್ರೆ ಮಕ್ಳದ 10ನೇ ಕ್ಲಾಸ್ ಹುಡುಗ 55 ರೂಪಾಯಿ ಫೀಸ್ ಬಂದಿತ್ರಿ. ಇನ್ನ ಸರ್ಕಾರದಿಂದ ಆದೇಶ ಬಂದಿಲ್ಲ, ನಾವು ಕೈಲಿದ ಕಟ್ಟಿ ರೊಕ್ಕ ಖರ್ಚು ಮಾಡಿ ಮಾಡೇನಿ ಸರ್. ಹೆಣ್ಣು ಹುಡುಗಿಯರಿಗೆ ಬಿಸಿನೀರು ವ್ಯವಸ್ಥೆ ಇದ್ದಿರ್ಲಿ ಸರ್, ಅವೆಲ್ಲ ಸೋಲಾರ್ ಸಿಸ್ಟಮ್ದೆಲ್ಲ ಖರ್ಚು ಮಾಡಿ ನಾನೇ ಹೋದ ಸಲ 70,000 ರೂಪಾಯಿ ಖರ್ಚು ಮಾಡಿ ಕಬ್ಬಿಣದೆಲ್ಲ ಹಾಕಿಸಿ ಜಾಲರಿ ಹಾಕಿಸಿ ಮಂಗೆ ತುಳಿಲಾರ್ದಂಗ ಹೆಣ್ಣು ಹುಡುಗಿಯರಿಗೆ ಬಿಸಿನೀರು ವ್ಯವಸ್ಥೆ ಬೇಕು ಅಂತೇಳಿ ಕೈಲೇ ಖರ್ಚು ಮಾಡ್ಕೊಂಡೇನಿ ಸರ್. ಹೆಣ್ಣುಗಳಿಗೆ ಬಿಸಿನೀರು ವ್ಯವಸ್ಥೆ ಬೇಕ್ರಿ ಸರ್. ಮೊದ್ಲು ಬಜೆಟ್ ಇದ್ದಿಲ್ರಿ ಸರ್, ನಾನು ಅದ್ರ ಬಿಲ್ ಇದುವರೆಗೆ ಆಯ್ತು. ನೀವ್ ಯಾರು ಕೇಳಿದ್ರ ಆರೋಪ ಬರಬ್ರಿ, ಏನಾದ್ರು ನಿಮ್ಗೆ ನಜರಿಗೆ ಬಂತಪ್ಪ ಅಂದ್ರೆ ನಿಮ್ಗೆಲ್ಲ ಕರೆ ಕೇಳಿಸ್ಬೇಕು, ನಮ್ಮಂತವ್ರಿಗೆ ಮೀಡಿಯಾದವ್ರಿಗೆ ಕೇಳಿಸ್ಬೇಕು ಈ ತರ ಇಲ್ಲಿ ಆಗೈತಿ ಇಲ್ಲ. ಯಾರು ನಿಮ್ಮ ಸಹಶಿಕ್ಷಕರು ಯಾರು ದುಡ್ಡು ಗಿಡ್ಡು ಕೇಳಿದ್ರು? ಅಬ್ದುಲ್ಲಾ ಅಂತ ಒಂದು ಹೆಸರು ಬಂತ್ರ ಅದು. ಅಬ್ದುಲ್ಲಾ ಅಂದ್ರೆ ಯಾರು? ಅಬ್ದುಲ್ಲಾ ಅಂತ ಅಂದ್ರೆ ಯಾರು? ಅಡಿಗೆ ಸರ್ ಮುಖ್ಯ ಅಡಿಗೆ ಇಲ್ಲ, ಆ ಮುಖ್ಯ ಹೇಳಿದ ಅಬ್ದುಲ್ಲಾ ಬೇರೆ. ಸರ್ ಇಲ್ಲಿ ಪ್ರಶ್ನ ಕೇಳಿದ್ರ ಆರೋಪ ಅದು ಬರಬ್ರಿ, ಏನಾದ್ರು ನಿಮ್ಗೆ ನಜರಿಗೆ ಬಂತಪ್ಪ ಅಂದ್ರೆ ನಿಮ್ಗೆಲ್ಲ ಕರೆ ಕೇಳಿಸ್ಬೇಕು, ನಮ್ಮಂತವ್ರಿಗೆ ಮೀಡಿಯಾದವ್ರಿಗೆ ಕೇಳಿಸ್ಬೇಕು ಈ ತರ ಇಲ್ಲಿ ಆಗೈತಿ ಇಲ್ಲ. ಯಾರು ನಿಮ್ಮ ಸಹಶಿಕ್ಷಕರು ಯಾರು ದುಡ್ಡು ಗಿಡ್ಡು ಕೇಳಿದ್ರು? ಅಬ್ದುಲ್ಲಾ ಅಂತ ಒಂದು ಹೆಸರು ಬಂತ್ರ ಅದು. ಅಬ್ದುಲ್ಲಾ ಅಂದ್ರೆ ಯಾರು? ಅಬ್ದುಲ್ಲಾ ಅಂತ ಅಂದ್ರೆ ಯಾರು? ಅಡಿಗೆ ಸರ್ ಮುಖ್ಯ ಅಡಿಗೆ ಇಲ್ಲ, ಆ ಮುಖ್ಯ ಹೇಳಿದ ಅಬ್ದುಲ್ಲಾ ಬೇರೆ. ಸರ್ ಇಲ್ಲಿ ಪ್ರಶ್ನ ಡೌಟ್ ಬಂತಪ್ಪ ಟೀಚರ್ಸ್ ಡೌಟ್ ಕೇಳಪ್ಪ ಡೌಟ್ ಕೇಳಕ್ಕೆ ಮೆಂಟಲಿ ಟಾರ್ಚರ್ ಕೊಡ್ತಾರೆ. ಏನೋ ಏನಾರು ಪ್ರಾಬ್ಲಮ್ ಕೇಳಿದ್ರು ಹೋಗಿ ಪ್ರಾಬ್ಲಮ್ ಕೇಳ್ತಾರೆ. ಹುಡುಗ ಸೋಲಾರ್ ಅಂತ ಸೋಲಾರ್ ಇಲ್ಲ ಅಂತ ಪ್ರಾಬ್ಲಮ್ ಹೇಳೈತೆ ಆ ಹುಡುಗ. ಏ ನಿನಗೇನು ಸೋಲಾರ್ ಬೇಕನೋ, ನೀರು ಬಿಸಿನೀರು ಬೇಕನೋ, ಮತ್ತೆ ಓದೋದ್ರಲ್ಲಿ ಹಂಗೇನೋ ಒಂದು ಹುಡುಗ ಹೆಸರು ಅವನು ದಿನ ಇದು ಕೋರ್ಕೇತ ಕುಂತ ಬಂದು ಅವನು ಹುಡುಕಾಡಿ ಅಷ್ಟು ವಸ್ತು ಹುಡುಕಾಡಿ ಕರೆದು ನಿಂದೇನು ನಿಂದು ಎಲ್ಲಾರ್ದು ಗೊತ್ತು ನೀನ ಲೀಡ್ರೆ ನಿಂದ ಬಹಳ ಇದಾಗೈತಿ. ಮತ್ ನೋಡ್ ನಿನ್ ಹೆಸರು ಭಾರತ ಸಾಯಿತು ನೋಡ್ ನಾನು ತಂದ ಅಂತಾರ್ರಿ. ಶಿಕ್ಷಕರಿಂದ ನಿಮ್ಗೆ ದೌರ್ಜನ್ಯ ಪ್ರಿನ್ಸಿಪಾಲ್ ಇಂದ ದೌರ್ಜನ್ಯ ಸೌಭಾಗ್ಯ. ಅವ್ರೇನ್ ಹೇಳ್ತಾರೆ, ನೀವು ಕರೆಕ್ಟ್ ಊಟ ಕೊಡ್ತಾರ? ಏನು ಊಟ ಕರೆಕ್ಟ್ ಕ್ಲಾಸಿಗೆ ಬರ್ತಾರ? ಯಾರು ಬರ್ತಾರ? ಟೀಚರ್ಸ್ ಒಬ್ಬೊಬ್ರು ಬರ್ತಾರೆ, ಒಬ್ಬೊಬ್ರು ಬರಲ್ಲ. ಒಷ್ಟು ಸಬ್ಜೆಕ್ಟ್ಗೆ ಕ್ಲಾಸ್ ಟೀಚರ್ ಎಲ್ಲರೂ ಅದಾರ? ಒಷ್ಟು ಸಬ್ಜೆಕ್ಟ್ ಕ್ಲಾಸ್ ಟೀಚರ್ ಇಲ್ಲ. ಏನು ಯಾವ ಸಬ್ಜೆಕ್ಟಿಗೆ ಇಲ್ಲ? ಏನು ಯಾವ ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ? ಇಲ್ಲ, ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಅದಾರ್ರಿ. ಸೈನ್ಸ್ ಆರ್ಟ್ ತಗೊಳ್ರಿ, ಸೋಷಿಯಲ್ ಆರ್ಟ್ ತಗೊಳ್ರಿ, ಸೋಷಿಯಲ್ ಬಂದು ಉದ್ದ ಕೊಡ್ಕೊಂತ ಕರಿ ಏನೋ ಆರ್ಟ್ ತಗೊಳ್ರಿ. ದಶರಥ್ ಪಾಟೀಲ್ ಅವ್ರಿಗೆ ನೀಟ್ ಉದ್ದ ಕಳ್ಕೊಂತ ಉದ್ದ ಕೇಳ್ಕೊಂತ ಯಾರಿಗೆ ಗೊತ್ತಾಗಲ್ಲಪ್ಪ, ಎಲ್ಲರಿಗೆ ಇದ್ದಾರೆ ಯಾರಿಗೆ ಗೊತ್ತಾಗಲ್ಲ. ಮತ್ತೆ ಊಟದ್ದು ಊಟದ್ದು ನೆನಪು ಪ್ರಕಾರ ಊಟ ಕೊಡ್ರಿ. ಇಲ್ಲ ಬೇರೆ ಸ್ಕೂಲ್ ಪ್ರಿನ್ಸಿಪಾಲ್ಸ್ ಬಂದಾರ ಸರ್, ಅವ್ರನ್ನ ಕೇಳಿದ್ವಿ ನಾವು. ಹೊಸ ಮೇಲೆ ಚಾಟ್ ಬಂದೈತೆ ಸರ್ ಅಂತ ಹೊಸ ಮೆನು ಚಾಟ್ ಬಂದೈತಿ ಬಂದೈತೆ ಅಂದ್ರೆ ಅವರು ಆ ಹೊಸ ಮೆನು ಚಾಟ್ ಹಾಕಿದ್ರಿ ಹಳೆ ಮೆನು ಚಾಟ್ ಅಲ್ಲಿ ಭೋಜನದಾಗ ಹಳೆ ಮೆನು ಚಾಟ್ ಆಯ್ತು. ಆ ಬೇಕಾದ್ರೆ ಆ ಹಳೆ ಮೆನು ಚಾಟ್ ಪ್ರಕಾರ ಇದನ್ನು ಕಳಿಸ್ತು ಊಟ ಕರೆಕ್ಟ್ ಆಗಿ ಕಳಿಸ್ತು ಊಟ ಕರೆಕ್ಟ್ ಕಳಿಸ್ತು ಊಟ ಸರಿ ಆಗಲ್ಲ ಸರ್. ಟಿಫಿನ್ ಕೊಡಲ್ಲ? ಟಿಫಿನ್ ಕೊಡ್ತಾರೆ ಸರ್, ಸರಿ ಆಗಲ್ಲ ಸರ್. ನೀಟಾಗಲ್ಲ ನೀಟಾಗಲ್ಲ. ವಾರ್ಡನ್ ಅದಾರ ಸರ್, ಅವರು ಇನ್ಚಾರ್ಜ್ ಮೇಲೆ ಅದಾರ ಸರ್. ಇನ್ಚಾರ್ಜ್ ಅದಾರ ಸರ್ ಅವ್ರು. ಆದ್ರೆ ಪರ್ಮನೆಂಟ್ ವಾರ್ಡನ್ ಇಲ್ಲ ರೀ? ಪರ್ಮನೆಂಟ್ ವಾರ್ಡನ್ ಇಲ್ಲ ರೀ. ಪರ್ಮನೆಂಟ್ ವಾರ್ಡನ್ ಹಾಕ್ಬೇಕು ಸರ್. ಅವ್ರು ಕೇಳಕ್ಕೋದ್ರೆ ಇಂಚಾರ್ಜ್ ವಾರ್ಡನ್ ನೋಡಿ ಕೇಳಕ್ಕೋದ್ರೆ ನನಗೇನು ಇದೇ ಇಲ್ಲ, ನಮ್ಗೇನು ನೀವ ನೋಡ್ರಿ ಎಲ್ಲ ಇಲ್ಲ, ಎಲ್ಲ ಪ್ರಿನ್ಸಿಪಾಲ್ ಮಿಸ್ ನೆಕ್ಸ್ಟ್ ಬಂದ್ರಿ ಅವ್ರಿ ಹೇಳ್ದಂಗ ಅದ ಅರ್ವ ಮಾಡ್ತೀವಿ ಎಲ್ಲ ಖರ್ಚು ಆಗ್ತಿಲ್ರಿ. ಸರ್ಕಾರ ಶಾಲೆ ಒಳಗಡೆ ದುಡ್ಡಿನ ಜಾತಿ ಭೇದ ಭಾವ ಮಾಡ್ತಾರ್ರಿ. ನನಗೆ ನಾ ಶರ್ಟ್ ಮೇಲೆ ಶರ್ಟ್ ಇಲ್ಲಿ ಯಾರೂ ಇರಲ್ಲ, ನೀ ಹಾಕದೀವ ಅಂತಂದಂತಾರೆ. ನಾ ಎಕ್ಸಾಮ್ ಬರ್ದು ಬಂದೀನಿ ರೀ, ಅದೀನಿ ರೀ. ನಾ ಮತ್ತೆ ಚಪ್ಪಲಿ ತೊಗೊಂಡ್ಬಿಡ್ತಾರಂತ ನಮ್ಮ ಮನ್ಯಾಗ, ನಮ್ಮ ಅಪ್ಪನ ಬಿಡ್ತೇನೆ ರೀ. ಪ್ರಿನ್ಸಿಪಾಲ್ ಮಿಸ್ ಕಾಣ್ರಿ, ಅವ್ರ ಅನ್ನೋನ್ ಪರ್ಸನ್ ಕೂಡ ಮಾತಾಡಕ್ ಬಿಡ್ತಾರ್ರಿ. ಟೀಚರ್ ಸ್ಕೂಲ್ ಮಾತಾಡಕ್ ಬಿಡ್ರಿ, ಮ್ಯಾಥ್ಸ್ ಮಿಸ್ ಕೂಡ ಡೌಟ್ ಕೇಳಬೇಕು ಏನಾದ್ರು ಬಿಡುದ್ರಿ. ಒಬ್ಬ ಯಾರೋ ಒಬ್ಬ ಅನ್ನೋನ್ ಓಲ್ಡ್ ಸ್ಟೂಡೆಂಟ್ ಬಂದು ಮಾತಾಡ್ತೀನಿ, ಅಷ್ಟೇ ಬಂದು ಮಾತಾಡ್ತೀನಿ ಅಂದ್ರೆ ಬಿಡ್ತಾರ್ರಿ. ಅದ ಪ್ರಿನ್ಸಿಪಾಲ್ ಮಿಸ್ ಮ್ಯಾಥ್ಸ್ ಮಿಸ್ ತಗ ಡೌಟ್ ಕೇಳ್ತೀನಿ ಅಂದ್ರೆ ಬಿಡುದ್ರಿ. ಅಷ್ಟೇ ನಾವು ಅದಕ್ಕೆ ಡೌಟ್ ಕೇಳಕ್ ಹೋಗಿ ನಿಂತ್ರ ಹನುಮಂತಿಕ್ ಅಂತಾರೆ, ಇಲ್ಲಿ ಹೋಗಿ ಇವ್ರ ಎತ್ತ ಕಟ್ಟ ಕೂತಾರ ನೋಡಿ ಇವ್ರ ನಿಂತ್ರ ಹಾಕ ಕೂತೈತ ಅಂತಾರೆ.
ಮತ್ತೇನೋ ಪ್ರಾಬ್ಲಮ್ ಆಗ್ಯಾವ ಅಂತಂದು ಕೇಳಿದ್ರ ಪೇರೆಂಟ್ಸ್ ಫೋನ್ ಹಚ್ಚೋದು, ಪೇರೆಂಟ್ಸ್ ಕೇಳೋದು, ಬೈಯೋದು ಬಡಿಯೋದು ಮಾಡ್ತಾರೆ. ಹಾಂ ಸರ್, ಅದ್ರಾಗ ಹೊಟ್ಟೆ ಅಂತಾರ್ದು ಒಂದ್ ಜೋಡು ಸ್ಕೂಲ್ ಡ್ರೆಸ್ ಇಸ್ಕೊಂಡ್ರ ಸರ್ ಬಳ್ಳಿ ಡಿಡಿ ಬರ್ತೀನಂತ ಮ್ಯೂಸಿಕ್ ಕೇಳಿದಿಂದ ಒಂದ್ ಜೋಡು ವೈಟ್ ಸ್ಕೂಲ್ ಡ್ರೆಸ್ ಕೊಡ್ತೀನಿ ಅಂದ್ರಿ ನಮ್ದು ಹಳ್ಳಿ ನಮ್ಗೆ ಕೇಳಕ್ ಹೋದ್ವಿ ಸರ್. ನಾವು ಕೇಳಕ್ ಹೋದ್ರ ಎಷ್ಟು ಹತ್ತೊಂಬತ್ತು ಜನ ಇದೀವಿ ಅಂದ್ರೆ ಹತ್ತೊಂಬತ್ತು ಜನದಾಗ ಐದೇನ್ ಆರಿದ್ವಿ ಸರ್ ಅಷ್ಟೇ. ಅವ್ರು ಸ್ಕೂಲ್ ಡ್ರೆಸ್ ಉಳ್ಕಿದ್ವಿ ಎಲ್ಲಿ ಹೋದ್ರೆ ಯಾವ್ದು ಸೌಕರ್ಯ ಮುಡ್ತಾ ಇಲ್ಲ, ಯಾವ ಸೌಕರ್ಯ ಮುಡ್ತಾರೆ. ಹತ್ತು ರೂಪಾಯಿ ಬಂದ್ರೆ ನಿಮ್ಗೆ 2 ರೂಪಾಯಿ ಮುಡ್ತಾರೆ, 8 ರೂಪಾಯಿ ತಾವೇ 2 ರೂಪಾಯಿ ಕರೆಕ್ಟ್ ಮುಡ್ಸುತ್ತೆ, ಅದನ್ನು ಮುಡ್ಸಲ್ಲ. ಅವತ್ತಿನ ದಿವಸ ಓದಕ್ ಏನ್ ಮಾಡಿ, ನಾವ್ ದಿನ ಹೊರಗೆ ಓದ್ಕೆ ಅಂತ ಕುಂದಿರ್ತಿದ್ವಿ ಸರ್. ಅವತ್ತು ಹೊರಗೆ ಓದಕ್ ಬರ್ತೀವಿ ಅಂದ್ರ ಬ್ಯಾಡ ನರ್ಬೆಂಚಾಗ ಹೊರ ಬಂದವು ರೋಗ ಬಂದೈತಿ ಹುಡುಗರು ರೋಗ ಬರ್ತೀವಿ ಹೊರಗೆ ಕುಂತ್ರ ಬ್ಯಾಡ ಅಂತಂದ್ ಅಂದ್ರ ಸರ್. ಅವತ್ತು ಅಲ್ಲಿ ನಾವು ಬಂದು ನೋಡ್ಕೊಂಡ್ ಹೋದ್ವಿ ಸರ್, ಮರಿಲೆ ಬಂದು ನೋಡ್ಕೊಂಡ್ ಹೋದ್ವಿ. 6 ದಿನ ಇದ್ದು ಸರ್ ಪ್ಯೂನ್ ಕೇಳಿದ್ರಿ, ಪ್ಯೂನ್ ತಂದಾಕೆ ನಾನು ಅಂದ್ರ ಆ ಪ್ಯೂನ್ ಹಂಗ ಕಟ್ಟ ಕೊಡ ಬಡಿತ್ ನೋಡು ಹೊಡಿತ್ ನೋಡಿ ನಿನ್ನ ಪ್ಯೂನ್. ಹಾ ಸರ್, ಇಲ್ಲ ಸರ್ ಬಡಿಯೋದು ಒಳ್ಳೇದು ಅಂತಂದ್ರೆ ಬಡಿ ನೋಡಂತಂದ್ರೆ. ಮತ್ತೆ ಕನ್ನಡ ಟೀಚರ್ ನಮ್ಗೆ ನನಗೆ ಹೊಲ್ಸ್ ಹೊಲ್ಸ್ ಚಪ್ಪ ಯೂಸ್ ಮಾಡ್ತಾರೆ ಸರ್. ಅವ್ರು ಅಬ್ದುಲ್ ವಾಲಿಕ ಇಲ್ಲ ಸರ್, ಅವ್ರು ಇವತ್ತು ಬಂದಿಲ್ರಿ. ಮತ್ತೆ ಬೇರೆ ಬೇರೆ ಟೀಚರ್ಸ್ಗೆ ಅವ್ರಿಗೂ ನಾವು ಯಾರು ಡೌಟ್ ಹಾಕಿ ನಿಂತಿರ್ತೀವಲ್ಲ ಅವ್ರ ಚರ ಅವ್ರ ಮ್ಯಾಟ್ರಿ ಅಲ್ಲ. ಪ್ಯೂನ್ಸ್ಗೆ ಹಂಗ ಟಾರ್ಚರ್ ಕೊಡ್ತಾರೆ ಸರ್, ಪ್ಯೂನ್ಸ್ಗೆ ಕೆಲಸ ಮಾಡಕ್ಕೆ ಹಂಗ ಟಾರ್ಚರ್ ಕೊಡ್ತಾರೆ, ಎಲ್ಲರಿಗೆ ಹಂಗ ಟಾರ್ಚರ್ ಕೊಡ್ತಾರೆ ಸ್ಟೂಡೆಂಟ್ಸ್ಗೆ. ಅಷ್ಟೇ ಅಲ್ಲ, ಇಲ್ಲೇ ನಿಮ್ಗೆ ಪ್ರಿನ್ಸಿಪಲ್ ಹೆಡ್ ಮಾಸ್ಟರ್ ತೊಂದರೆ ಆಗ್ತದೆ, ಅವರಿಂದ ಯಾವುದು ನಿಮಗೆ ಸಹಕಾರ ಸಿಗ್ತಾ ಇಲ್ಲ. ಸೈನ್ಸ್ ಸೋಶಿಯಲ್ ಏನಾರೇ ಕೇಳಕ್ ಹೋದ್ರೆ